शुभ दिन इंदिन तरगतियन्नु प्रार्थने मुखांतर प्रारंभिसोण। आत्मरे परिशुद्धात्मरे नम्मल्ली वासमाड बेग बन्नीरी, नम्मल्ली वासमाड बेग बन्नीरी। आत्मरे परिशुद्धात्मरे नम्मल्ली वासमाड बेग बन्नीरी, नम्मल्ली वासमाड बेग बन्नीरी। नम्म मनदल्लू मनेयल्लू बेग बंदु वासमाडिरी, नम्म मनदल्लू मनेयल्लू बेग बंदु वासमाडिरी। ಕದಿಯಬೇಡ ಎಂಬ ಆಜ್ಞೆಯ ಮೊದಲ ಭಾಗವನ್ನು ನೋಡಿದೆವು. ಅದರಲ್ಲಿ ಕಳ್ಳತನವು ಒಂದು ಮುಖ್ಯವಾದ ಸಾಮಾಜಿಕ ಕೆಡುಕು ಎಂಬ ಅರಿವು ನಮಗುಂಟಾಗಿದೆ. ಹಾಗೆ ಕದಿಯಬೇಡ ಎಂಬ ಆಜ್ಞೆಯ ಮೂಲಭೂತ ಚಿಂತನೆಗಳು ಐದು ಎಂಬುದಾಗಿ ನೋಡಿದೆವು. ಆದರೆ ಅದರಲ್ಲಿ ಮೂರು ಅಂಶಗಳನ್ನು ನಾವು ಕಲಿತೆವು. ಒಂದು ಸಂಪತ್ತು ದೇವರ ದಾನ, ಎರಡು ಸಾರ್ವಜನಿಕ ಮತ್ತು ಖಾಸಗಿ ಸಂಪತ್ತು, ಮೂರು ನ್ಯಾಯದ ಕಲ್ಪನೆ. ಇಂದಿನ ತರಗತಿಯಲ್ಲಿ ನಾವು ನಾಲ್ಕನೇ ಚಿಂತನೆಯನ್ನು ಕಲಿಯೋಣ. ನಾಲ್ಕು, ಸಂಪತ್ತಿನ ಹಕ್ಕು ಮತ್ತು ಕಳ್ಳತನ. ನಮಗೆ ನಮ್ಮ ಸಂಪತ್ತಿನ ಮೇಲೆ ಹಕ್ಕಿದೆ, ಅಷ್ಟೇ ಮುಖ್ಯವಾದುದು ಇತರರಿಗೆ ಅವರ ಸಂಪತ್ತಿನ ಮೇಲಿರುವ ಹಕ್ಕು. ಇತರರ ಹಕ್ಕನ್ನು ನಿರಾಕರಿಸಲು ನಮಗೆ ಅಧಿಕಾರವೇ ಇಲ್ಲ. ಒಂದು ವೇಳೆ ಇತರರ ಈ ರೀತಿಯ ಹಕ್ಕನ್ನು ಉಲ್ಲಂಘಿಸಿದಾಗ ಅದು ಕಳ್ಳತನವಾಗಿ ಪರಿಣಮಿಸುತ್ತದೆ. ಉದಾಹರಣೆಗೆ, ನಾವು ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಟಿಕೆಟ್ ದರವನ್ನು ನೀಡಿ ಪ್ರಯಾಣ ಮಾಡಬೇಕು. ಟಿಕೆಟ್ ದರವನ್ನು ಪಡೆಯುವುದು ಯಾರ ಹಕ್ಕಾಗಿದೆ? ಬಸ್ಸಿನ ಒಡೆಯನ ಹಕ್ಕಾಗಿದೆ. ಒಂದು ವೇಳೆ ನಾವು ಟಿಕೆಟ್ ದರವನ್ನು ನೀಡದೆ ಪ್ರಯಾಣ ಮಾಡಿದರೆ ಬಸ್ಸಿನ ಒಡೆಯನಿಂದ ಹಣವನ್ನು ಅಪಹರಣ ಮಾಡಿದಂತಾಗುತ್ತದೆ, ಅದು ಕೂಡ ಕಳ್ಳತನವಾಗುತ್ತದೆ. ಐದು, ಸಾರ್ವಜನಿಕ ಆಸ್ತಿಯ ಸಂರಕ್ಷಣೆ. ನಾವು ಸಮಾಜದಲ್ಲಿ ಬದುಕುವಾಗ ಇತರರನ್ನು ಅವಲಂಬಿಸಿಕೊಂಡು ಬದುಕುತ್ತೇವೆ. ನಾವು ಪ್ರತಿನಿತ್ಯವೂ ಒಂದಲ್ಲ ಒಂದು ರೀತಿಯಲ್ಲಿ ಸಾರ್ವಜನಿಕ ಸಂಪತ್ತನ್ನು ಉಪಯೋಗಿಸಿಕೊಳ್ಳುತ್ತಿದ್ದೇವೆ. ಸಾರ್ವಜನಿಕ ಸಂಪತ್ತು ಎಂದರೆ ಎಲ್ಲ ಪೌರರಿಗೂ ಉಪಯೋಗಿಸಬಹುದಾದಂತಹ ಸಂಪತ್ತಾಗಿದೆ. ಉದಾಹರಣೆಗೆ, ಪ್ರಾಕೃತಿಕ ಸಂಪನ್ಮೂಲಗಳು, ರಸ್ತೆಗಳು, ದಾರಿ ದೀಪಗಳು, ಹಾಗೆ ಸರ್ಕಾರಿ ಸಂಸ್ಥೆಗಳು, ಇವುಗಳೆಲ್ಲವೂ ಸಾರ್ವಜನಿಕ ಸಂಪತ್ತಾಗಿದೆ. ಆದರೆ ಅದನ್ನು ಉಪಯೋಗಿಸುವಾಗ ಬಹಳ ಜಾಗೃತೆಯಿಂದ ಉಪಯೋಗಿಸಿಕೊಳ್ಳಬೇಕು. ಯಾರು ಅನಗತ್ಯವಾಗಿ ಸಾರ್ವಜನಿಕ ಸಂಪತ್ತನ್ನು ಬಳಸಿಕೊಳ್ಳಬಾರದು, ಹಾಗೆ ಅದನ್ನು ನಾಶ ಮಾಡಲೂಬಾರದು, ಅಕ್ರಮವಾಗಿ ಉಪಯೋಗಿಸಿಕೊಂಡು ಅದನ್ನು ದುರುಪಯೋಗಪಡಿಸಬಾರದು. ಆದುದರಿಂದ ಸಾರ್ವಜನಿಕ ಸಂಪತ್ತನ್ನು ಯಾರೇ ಆಗಲಿ ಅಕ್ರಮವಾಗಿ ಬಳಸಿಕೊಂಡರೆ ಅಥವಾ ದುರುಪಯೋಗ ಪಡಿಸಿಕೊಂಡರೆ ಅದು ಸಾರ್ವಜನಿಕರ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ. ಎಲ್ಲ ಜನರ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ಅಲ್ಲಿ ಕೆಡುಕಿನ ಪ್ರಮಾಣ ಅಧಿಕವಾಗಿದೆ. ಹಾಗಾಗಿ ಸಾರ್ವಜನಿಕ ಆಸ್ತಿಯನ್ನು ಬಳಸಿಕೊಳ್ಳುವಾಗ ಎಚ್ಚರ ವಹಿಸಿ ಬಳಸಬೇಕು, ಹಾಗೆ ಅದನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದೆ. ಇನ್ನು ಏಳನೆಯ ಕಟ್ಟಳೆಗೆ ವಿರುದ್ಧವಾದ ಪಾಪಗಳು ಯಾವುವೆಲ್ಲ ಎಂಬುದನ್ನು ನೋಡೋಣ. ಸಾರ್ವಜನಿಕ ವಸ್ತುಗಳನ್ನು ನಿರ್ಲಕ್ಷ್ಯವಾಗಿ ಉಪಯೋಗಿಸುವುದು, ನಾಶಪಡಿಸುವುದು ಅಥವಾ ದುಂದುವೆಚ್ಚ ಮಾಡುವುದು, ಹಾಗೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಸುಲಿಗೆ ಮಾಡುವುದು, ಪರಿಸರ ಮಾಲಿನ್ಯ ಉಂಟು ಮಾಡುವುದು, ಇವೆಲ್ಲವೂ ಸಾರ್ವಜನಿಕ ಸಂಪತ್ತಿನ ದುರ್ಬಳಕೆಯಾಗಿದೆ. ಆದುದರಿಂದ ಇವೆಲ್ಲವೂ ಏಳನೆಯ ಕಟ್ಟಳೆಯ ಉಲ್ಲಂಘನೆಯಾಗಿದೆ. ಹಾಗೆಯೇ ಲಂಚ, ಕಳ್ಳ ಸಾಗಾಣಿಕೆ, ತೆರಿಗೆ ವಂಚನೆ, ಕಾಳಸಂತೆ ಅಂದರೆ ಕಾನೂನು ಬಾಹಿರವಾಗಿ ವಸ್ತುಗಳನ್ನು ಮಾರಾಟ ಮಾಡುವುದು, ಪರೀಕ್ಷೆಯಲ್ಲಿ ನಕಲು ಹೊಡೆಯುವುದು, ಅಧಿಕ ಬಡ್ಡಿ ಪಡೆಯುವುದು, ಅಧಿಕಾರದ ದುರುಪಯೋಗ, ಪಕ್ಷಪಾತ ಧೋರಣೆ, ಕೆಲಸಗಾರರಿಗೆ ಸರಿಯಾದಂತಹ ಕೂಲಿ ಕೊಡದಿರುವುದು ಮೊದಲಾದ ಕೆಡುಕುಗಳು ಇಂದಿನ ಸಮಾಜದಲ್ಲಿ ಹೆಚ್ಚಾಗುತ್ತಿವೆ. ಇವುಗಳು ಕೂಡ ಕದಿಯಬೇಡ ಎಂಬ ಏಳನೇ ಆಜ್ಞೆಯ ಉಲ್ಲಂಘನೆಯಾಗುತ್ತದೆ. ಇನ್ನು ಸಂದಾಯ ಮಾಡುವ ಕರ್ತವ್ಯ.
ಹಾಗಂದರೇನು? ಒಂದು ವೇಳೆ ಯಾರಾದರೂ ಕಳ್ಳತನ ಮಾಡಿದರೆ ಆ ಕದ್ದ ವಸ್ತುವನ್ನು ಮರಳಿ ನೀಡುವ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದೆ. ಇದನ್ನೊಂದು ಕಥೆಯ ಮುಖಾಂತರ ನೋಡೋಣ. ಬಹಳ ಹಿಂದೆ ಒಬ್ಬ ನೀತಿವಂತನಾದ ಹಾಗೂ ಕರುಣಾಮಯಿ ರಾಜನಿದ್ದ. ಬಡವರಿಗೂ ಶ್ರೀಮಂತರಿಗೂ ಸಮಾನವಾದಂತಹ ನ್ಯಾಯ ತೀರ್ಪು ಸಿಗುತ್ತಿತ್ತು. ಒಂದು ದಿನ ಒಬ್ಬ ವರ್ತಕ ನ್ಯಾಯ ತೀರ್ಪಿಗಾಗಿ ರಾಜನ ಮುಂದೆ ಬರುತ್ತಾನೆ. ಹಿಂದಿನ ದಿನ ಅವನ ಮನೆಯಿಂದ ಒಂದು ವಜ್ರದ ಉಂಗುರ ಕಾಣೆಯಾಗಿದ್ದು ಆ ದಿನ ತನ್ನ ಮನೆಗೆ ಬಂದಂತಹ ನಾಲ್ಕು ಅತಿಥಿಗಳ ಬಗ್ಗೆ ಸಂದೇಹವನ್ನು ಆ ವರ್ತಕ ವ್ಯಕ್ತಪಡಿಸುತ್ತಾನೆ. ಇದನ್ನು ಕೇಳಿದಂತಹ ರಾಜನು ನಾಲ್ಕು ಜನರನ್ನು ಆಸ್ಥಾನಕ್ಕೆ ಕರೆಸಿಕೊಳ್ಳುತ್ತಾನೆ. ಹಾಗೆಯೇ ಮೊದಲನೇ ಅವನಲ್ಲಿ ವಿಚಾರಣೆಗೆಂದು ಕೇಳಿದಾಗ ಮೊದಲನೇ ಅವನು ಹೀಗೆಂದು ಹೇಳುತ್ತಾನೆ, ಮಹಾಸ್ವಾಮಿ, ನಾನು ನನ್ನ ಗೆಳೆಯನ ಉಂಗುರವನ್ನು ಕದಿಯುತ್ತೇನೆ, ನಾನು ಕಳ್ಳನಲ್ಲ ಎಂದು ಉತ್ತರಿಸುತ್ತಾನೆ. ಹಾಗೆ ಮಹಾರಾಜನು ಎರಡನೆಯವನಲ್ಲಿ ವಿಚಾರಣೆ ಮಾಡುತ್ತಾನೆ. ಎರಡನೆಯವನು, ಸ್ವಾಮಿ, ನನ್ನ ಹತ್ತಿರ ಅನೇಕ ಉಂಗುರುಗಳಿರುವಾಗ ನಾನು ಯಾಕೆ ಇತರರ ಉಂಗುರವನ್ನು ತೆಗೆಯುತ್ತೇನೆ, ನಾನು ಕಳ್ಳನಲ್ಲ ಎಂದು ಅವನು ತಿಳಿಸುತ್ತಾನೆ. ಅದೇ ರೀತಿ ಮೂರನೆಯವನಲ್ಲಿ ವಿಚಾರಣೆ ನಡೆಸಿದಾಗ ಅವನು ಹೀಗೆನ್ನುತ್ತಾನೆ, ಸ್ವಾಮಿ, ಯಾರೋ ಅಸೂಯೆಯಿಂದ ನನ್ನ ಮೇಲೆ ಅಪವಾದ ಹೊರಿಸಿದ್ದಾರೆ, ನಾನು ಕಳ್ಳನಲ್ಲ ಎನ್ನುತ್ತಾನೆ. ಮಹಾರಾಜನು ನಾಲ್ಕನೆಯ ವ್ಯಕ್ತಿಯಲ್ಲಿ ಹೀಗೆಂದು ಕೇಳುತ್ತಾರೆ, ಏನಪ್ಪ, ನಿನಗೇನಾದರೂ ಆ ವಜ್ರದ ಉಂಗುರದ ಬಗ್ಗೆ ತಿಳಿದಿದೆಯೇ? ಆಗ ನಾಲ್ಕನೆಯ ವ್ಯಕ್ತಿಯು ಮಹಾರಾಜನ ಕಾಲಿಗೆ ಅಡ್ಡ ಬಿದ್ದು, ಮಹಾಸ್ವಾಮಿ, ನನ್ನನ್ನು ದಯವಿಟ್ಟು ಕ್ಷಮಿಸಿ, ಒಂದು ಕ್ಷಣದ ದೌರ್ಬಲ್ಯಕ್ಕೆ ಬಲಿಯಾಗಿ ಈ ಮೂವರು ಸ್ನೇಹಿತರು ಹೇಳಿದಂತೆ ಆ ನೀಚ ಕೆಲಸಕ್ಕೆ ನಾನು ಮುಂದಾದೆ. ಈ ಉಂಗುರವನ್ನು ಮಾರಿ ಬಂದ ಹಣವನ್ನು ನಾಲ್ವರು ಹಂಚಿಕೊಳ್ಳಲು ನಿರ್ಧರಿಸಿದೆವು. ಆದರೆ ಈ ಕೆಲಸವನ್ನು ಮಾಡಿದ ನಂತರ ನನ್ನ ಮನಸ್ಸು ನನ್ನನ್ನು ಚುಚ್ಚುತ್ತಲೇ ಇತ್ತು. ಹಾಗಾಗಿ ಈಗ ಸತ್ಯವನ್ನು ನಿಮ್ಮ ಮುಂದೆ ಹೇಳಿ ನನ್ನ ಮನಸ್ಸು ನಿರಾಳವಾಗಿದೆ. ನೀವು ಏನು ಶಿಕ್ಷೆ ಕೊಟ್ಟರೂ ನಾನು ಅದನ್ನು ಸ್ವೀಕರಿಸಲು ಸಿದ್ಧ ಎಂದನು. ತನ್ನ ತಪ್ಪನ್ನು ಒಪ್ಪಿಕೊಂಡು ಸತ್ಯವನ್ನು ತಿಳಿಸಿದ್ದಕ್ಕಾಗಿ ನಾಲ್ಕನೆಯವನಿಗೆ ಕ್ಷಮೆಯನ್ನು ನೀಡುತ್ತಾನೆ. ಆದರೆ ಇತರ ಮೂವರು ವ್ಯಕ್ತಿಗಳು ನಾಲ್ಕನೆಯವರಿಗೆ ಕಳ್ಳತನ ಮಾಡಲು ಸಹಕಾರ ನೀಡಿದರೂ ಸಹ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದೆ ಸುಳ್ಳು ಹೇಳಿದ್ದಕ್ಕಾಗಿ ಅವರಿಗೆ ಕಠಿಣ ಶಿಕ್ಷೆಯು ಲಭಿಸಿತು. ಅದೇ ರೀತಿ ವರ್ತಕನ ವಜ್ರದ ಉಂಗುರವನ್ನು ಮರಳಿ ನೀಡಲಾಯಿತು. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದುದು ಏನೆಂದರೆ, ಕಳ್ಳತನ ಮಾಡಿದರೆ ಕದ್ದ ವಸ್ತುವನ್ನು ಅವರಿಗೆ ಮರಳಿ ನೀಡುವ ಜವಾಬ್ದಾರಿ ನಮಗೆ ಇದೆ. ಇತರರ ವಸ್ತುವನ್ನು ಅಕ್ರಮವಾಗಿ ಇಟ್ಟುಕೊಂಡು ಅದನ್ನು ಉಪಯೋಗಿಸಿದಾಗ ಕಳ್ಳತನ ಮಾಡಿದಂತೆ ಆಗುತ್ತದೆ. ಹಾಗಾಗಿ ಇತರರಿಗೆ ಮಾಡಿದ ನಷ್ಟವನ್ನು ನಾವು ಪರಿಹರಿಸಲೇಬೇಕು. ಬಹಿರಂಗವಾಗಿ ಅದನ್ನು ಮಾಡಲು ಸಾಧ್ಯವಾಗದಂತಹ ಸಂದರ್ಭದಲ್ಲಿ ರಹಸ್ಯವಾಗಿ ಆದರೂ ಮಾಡಲೇಬೇಕು. ಹುಟ್ಟುವಾಗ ಯಾರು ಕಳ್ಳರಾಗಿ ಹುಟ್ಟುವುದಿಲ್ಲ. ಬದಲಾಗಿ ಸನ್ನಿವೇಶದ ಆಮಿಷಕ್ಕೆ ಒಡ್ಡಿಯೋ ಅಥವಾ ಇತರರ ಸಹಕಾರದಿಂದಲೋ ಕಡು ಬಡತನವನ್ನು ತಾಳಲಾರದೆಯೋ ಶ್ರೀಮಂತನಾಗಬೇಕೆಂಬ ಅತಿಯಾಸೆಯಿಂದಲೋ ಕಳ್ಳತನವನ್ನು ಮಾಡಿರಬಹುದು. ಆದರೆ ತಾನು ತುಳಿದಂತಹ ದಾರಿ ತಪ್ಪೆಂದು ಅರಿವಾದ ಮೇಲೆ ಎಂದಿಗೂ ಅದನ್ನು ಮುಂದುವರಿಸಬಾರದು. ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕದ್ದ ವಸ್ತುವನ್ನು ಒಡೆಯನಿಗೆ ಒಪ್ಪಿಸುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು. ಹೀಗೆ ಇತರರ ಹಕ್ಕುಗಳನ್ನು ಸಂರಕ್ಷಿಸುವುದು ನಮ್ಮ ಜವಾಬ್ದಾರಿ ಎಂಬುದಾಗಿ ಕದಿಯಬೇಡ ಎಂಬ ಕಟ್ಟಳೆಯು ನಮಗೆ ಬೋಧಿಸುತ್ತದೆ. ದೇವರು ದಾನವಾಗಿ ನೀಡಿದ ಸಂಪತ್ತಿನ ನಿರ್ವಾಹಕರು ನಾವು ಎಂಬ ನೆಲೆಯಲ್ಲಿ ನಮ್ಮ ಸಂಪತ್ತನ್ನು ನಮ್ಮ ಮತ್ತು ಇತರರ ಕ್ಷೇಮಕ್ಕಾಗಿ ವಿನಿಯೋಗಿಸಿ ನೆಮ್ಮದಿಯಿಂದ ಬಾಳಲು ಪ್ರಯತ್ನಿಸೋಣ. ದಾರಿದೀಪವಾಗಿ ಒಂದು ಪವಿತ್ರ ವಚನ 1 ಕೊರಿಂಥಿ 6:10 ಹೀಗೆ ಹೇಳಲಾಗಿದೆ, ಕಳ್ಳರು, ಕುಡುಕರು, ಲೋಭಿಗಳು, ಪರನಿಂದಕರು ಇವರ್ಯಾರು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧಿಸ್ತರಲ್ಲ. ಹಾಗೆಯೇ ಇಂದಿನ ಈ ಪಾಠದಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರ ಇದಾಗಿದೆ. ನಾನು ಸಾರ್ವಜನಿಕ ಸ್ವತ್ತನ್ನು ಯಾವುದೇ ಕಾರಣಕ್ಕೂ
ದುರುಪಯೋಗ ಪಡಿಸುವುದಿಲ್ಲ ಮತ್ತು ನಾಶ ಮಾಡುವುದಿಲ್ಲ ಈ ನಿರ್ಧಾರವನ್ನು ಪ್ರತಿಯೊಬ್ಬರು ತೆಗೆದುಕೊಳ್ಳಲೇಬೇಕು ಹಾಗೆ ಇಂದಿನ ಈ ಪಾಠದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದಂತ ಚಟುವಟಿಕೆ ಇದಾಗಿದೆ ಏಳನೆಯ ಕಟ್ಟಳೆಯ ವ್ಯಾಪ್ತಿಯಲ್ಲಿ ಬರುವಂತ ಕೆಡುಕುಗಳನ್ನು ಕಂಡುಹಿಡಿಯಿರಿ